ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ಬೆಂಗಳೂರು ಟಿಟಿಡಿ ದೇವಾಲಯದಲ್ಲಿ ಮುಕ್ತಾಯಗೊಂಡ ವಾರ್ಷಿಕ ಪವಿತ್ರೋತ್ಸವಗಳು, ಪೂರ್ಣಾಹುತಿಯೊಂದಿಗೆ ಸಂಪನ್ನವಾದ ವಿಧಿವಿಧಾನಗಳು. ಪರಮಾತ್ಮನೆ ಉಪದೇಶಿಸಿದ ಜ್ಞಾನಭಂಡಾರ ಶ್ರೀಮದ್ ಭಗವದ್ಗೀತೆ ತಿರುಮಲ ನಾದನಿರಾಜನ ಮಂಟಪದಲ್ಲಿ ಪ್ರಕಾಶಿಸಿದ ಗೀತಾಪಾರಾಯಣ. ವಿಷವ್ಯಾಧಿ ನಿರ್ಮೂಲನೆಗಾಗಿ ಸುಂದರಕಾಂಡ ಪಾರಾಯಣ, ಸಪ್ತಗಿರಿಯಲ್ಲಿ ಪ್ರತಿಧ್ವನಿಸುತ್ತಿರುವ ಕೃಷ್ಣ ಯಜುರ್ವೇದ ವಿರಾಟ ಪರ್ವ ಪಠಣ. ಬೆಂಗಳೂರು ಮಹಾನಗರದ ವಯಾಲಿ ಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಪೂರ್ಣಾಹುತಿಯೊಂದಿಗೆ ವೈಭವದಿಂದ ಪರಿಸಮಾಪ್ತಿಗೊಂಡವು. 3 ದಿನಗಳ ಕಾಲ ನಡೆದ ಈ ಪವಿತ್ರೋತ್ಸವಗಳಲ್ಲಿ ಕೊನೆಯ ದಿನವಾದ ಮಂಗಳವಾರ ಸ್ನಪನ ತಿರುಮಂಜನ, ಪೂರ್ಣಾಹುತಿ, ಅಕ್ಷತಾರೋಪಣ ಕಾರ್ಯಕ್ರಮಗಳು ಆಗಮೋಕ್ತವಾಗಿ ಜರುಗಿತು. ಬೆಂಗಳೂರಿನ ಟಿಟಿಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ನೇತೃತ್ವದಲ್ಲಿ ವರ್ಷಾವಧಿಯಲ್ಲಿ ಉತ್ಸವಗಳನ್ನು, ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಲಾಗುತ್ತದೆ. ಈ ಕ್ರಮದಲ್ಲಿ ನಿತ್ಯ ಪೂಜೆಗಳಲ್ಲಾಗಲಿ ಉತ್ಸವಗಳಲ್ಲಾಗಲಿ ತಿಳಿದೋ ತಿಳಿಯದೆಯೋ ಆಗಿರಬಹುದಾದ ದೋಷಗಳ ನಿವಾರಣೆಗಾಗಿ ವಾರ್ಷಿಕ ಪವಿತ್ರೋತ್ಸವಗಳನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ಮೊದಲನೆಯ ದಿನದಂದು ಪವಿತ್ರ ಪ್ರತಿಷ್ಠಾಪನೆ, ಎರಡನೇ ದಿನ ಪವಿತ್ರ ಸಮರ್ಪಣೆ ಕಾರ್ಯಕ್ರಮಗಳು ಆಗಮೋಕ್ತ ವಿಧಿಯಂತೆ ನೆರವೇರಿದವು. 3ನೇ ದಿನವಾದ ಮಂಗಳವಾರ ಬೆಳಗ್ಗೆ ದೇವಾಲಯದ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಹೋಮಕುಂಡಗಳಲ್ಲಿ ಋತ್ವಿಕರು, ವೇದ ಪಂಡಿತರು ವೇದೋಕ್ತವಾಗಿ ಹೋಮವನ್ನು ನಿರ್ವಹಿಸಿದರು. ತರುವಾಯ ಸ್ವಾಮಿಗೆ ಸ್ನಪನ ತಿರುಮಂಜನವು ಜರುಗಿತು. ಇನ್ನು ರಾತ್ರಿ ಹೋಮಕುಂಡಗಳಲ್ಲಿ ಋತ್ವಿಕರು, ವೇದ ಪಂಡಿತರು ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ವೈಖಾನಸ ಆಗಮ ವಿಧಿಯಂತೆ ನಿರ್ವಹಿಸಿದರು. ನಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಪೂರ್ಣಾಹುತಿಯನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಬಳಿಕ ಅಕ್ಷತಾರೋಪಣ ಮತ್ತು ಬ್ರಹ್ಮಘೋಷವು ನೆರವೇರಿತು. ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದ ಭಕ್ತಾದಿಗಳು ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾದರು. ಶ್ರೀಮದ್ ಭಗವದ್ಗೀತೆಯ ಮಹತ್ವವನ್ನು ಭಕ್ತರಿಗೆ ತಿಳಿಸಲು ತಿರುಮಲದ ನಾದನಿರಾಜನ ವೇದಿಕೆಯಲ್ಲಿ ಗೀತೆಯ ಪಾರಾಯಣವು ಅತ್ಯಂತ ವೈಭವದಿಂದ ಜರುಗುತ್ತಿದೆ. ಗೀತಾ ಪಠಣವು ಶ್ಲೋಕಗಳನ್ನು ಪಠಿಸುವುದು ಮತ್ತು ವ್ಯಾಖ್ಯಾನಿಸುವುದರೊಂದಿಗೆ
ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಾನವ ಕುಲವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸುತ್ತದೆ ಹಾಗೂ ಪ್ರತಿದಿನ ಸಂಜೆ 6 ರಿಂದ 7 ಗಂಟೆವರೆಗೆ ಎಸ್ವಿಬಿಸಿಯಲ್ಲಿ ನೇರ ಪ್ರಸಾರಗೊಳ್ಳುತ್ತಿದೆ। ವೇದ ಪಂಡಿತರಾದ ಶ್ರೀ ಕಾಶಿಪತಿಯವರು ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಿದರೆ ವೇದ ವಿದ್ವಾಂಸರಾದ ಶ್ರೀ ಕುಪ್ಪ ವಿಶ್ವನಾಥ ಶಾಸ್ತ್ರಿಯವರು ವ್ಯಾಖ್ಯಾನಿಸಿದರು। ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಉನ್ನತ ಅಧಿಕಾರಿ ವೃಂದ ಹಾಗೂ ಭಕ್ತರು ಭಾಗವಹಿಸುತ್ತಿದ್ದಾರೆ। ತಿರುಮಲೆಯ ನಾದನಿರಾಜನ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ। ಕೊರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆಯುರಾರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣವು ಇಂದು ನಿರ್ವಿಘ್ನವಾಗಿ ನೆರವೇರಿತು। ಪ್ರತಿನಿತ್ಯವೂ ಧರ್ಮಗಿರಿ ವೇದಪಾಠ ಶಾಲಾ ಪ್ರಾಂಶುಪಾಲರಾದ ಆಚಾರ್ಯ ಶ್ರೀ ಕುಪ್ಪ ಶಿವಸುಬ್ರಹ್ಮಣ್ಯಂ ಅವಧಾನಿ ಅವರಿಂದ ಪಾರಾಯಣಗೊಳ್ಳುತ್ತಿರುವ ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಹೆಚ್ಚುವರಿ ಇಒ ಶ್ರೀ ಧರ್ಮಾರೆಡ್ಡಿಯವರು ಹಾಗೂ ಅಧಿಕಾರಿ ವೃಂದ ಮತ್ತು ಭಕ್ತರು ಭಾಗವಹಿಸುತ್ತಿದ್ದಾರೆ। ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ಬೆಳಗ್ಗೆ 7 ರಿಂದ 8 ಗಂಟೆವರೆಗೆ ನೇರ ಪ್ರಸಾರಗೊಳ್ಳುತ್ತಿದೆ। ಸರ್ವೇಷಾಂ ಆಸ್ತಿಕ ಮಹಾಜನಾನಾಂ ಸರ್ವವಿಧ ಸುಸ್ಥಿರತಾ ಸಿದ್ಧ್ಯರ್ಥಂ ವಿದ್ಯಾ ವಿತ್ತ ವ್ಯಾಪಾರ ದೇಶ ರಕ್ಷಣಾದಿ ರಂಗೇಷು ಸರ್ವತೋಮುಖ ಸರ್ವತೋಮುಖ ಅಭಿವೃದ್ಧಿ ಅಭಿವೃದ್ಧಿ ದ್ವಾರಾ ದ್ವಾರಾ ಶ್ರೀರಾಮರಾಜ್ಯಸ್ಯ ಪುನಃ ಪುನಃ ವ್ಯವಸ್ಥಾಪನಾರ್ಥಂ ವ್ಯವಸ್ಥಾಪನಾರ್ಥಂ ಸದ್ಭಾವನಾಂ ಸದ್ಭಾವನಾಂ ಸತ್ಸಂಕಲ್ಪಾನಾಂ ಸತ್ಸಂಕಲ್ಪಾನಾಂ ಸತ್ಕಾರ್ಯಾಣಾಂ ಚ ಸತ್ಕಾರ್ಯಾಣಾಂ ಚ ಸರ್ವತೋಮುಖ ಸರ್ವತೋಮುಖ ವಿಜಯ ವಿಜಯ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ। ತಿರುಮಲ ತಿರುಪತಿ ದೇವಸ್ಥಾನವು ವಿಶ್ವಮಾನವ ಶ್ರೇಯಸ್ಸಿಗಾಗಿ ವಿರಾಟ ಪರ್ವ ಲೋಕ ಕಲ್ಯಾಣ ಪಾರಾಯಣವನ್ನು ನೆರವೇರಿಸುತ್ತಿದೆ। ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗದ ಪ್ರತ್ಯಕ್ಷ ದೈವ ತಿರುಮಲ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅನೇಕ ಯಜ್ಞ ಯಾಗಾದಿಗಳು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕ್ರತುವುಗಳು ನಿರಂತರವಾಗಿ ಜರುಗುತ್ತಿವೆ। ಪ್ರಪಂಚದಾದ್ಯಂತ ಭಕ್ತರು ಪ್ರತಿದಿನ ರಾತ್ರಿ 8 ಗಂಟೆಗೆ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸುವುದರ ಮೂಲಕ ವಿರಾಟ ಪರ್ವ ಪಠಣದಲ್ಲಿ ಭಾಗವಹಿಸುತ್ತಿದ್ದಾರೆ। ಧ್ಯರ್ಥಂ ಐಶ್ವರ್ಯಾಭಿವೃದ್ಧ್ಯರ್ಥಂ ವಿಶೂಚಿಕಾ ಕ್ರಿಮಿಜನಿತ ಸಮಸ್ತ ದುಷ್ಪ್ರಭಾವ ನಿವಾರಣಾರ್ಥಂ ಸರ್ವಾರಿಷ್ಟ ನಿವೃತ್ತಿದ್ವಾರಾ ಸಕಲ ಶ್ರೇಯಃ ಅಭಿವೃದ್ಧ್ಯರ್ಥಂ ರಾಜದ್ವಾರೇ ರಾಜಮುಖೇ ಸರ್ವದಾ ದಿಗ್ವಿಜಯ ಸಿದ್ಧ್ಯರ್ಥಂ ಅಸ್ಮಿನ್ ದೇಶೇ ಶೀಘ್ರಮೇವ ವಾಪೀಕೂಪ ತಟಾಕಾದಿ ಪರಿಪೂರಕ
सुवृष्टि प्राप्ति द्वारा सर्वसस्य अभिवृद्धि। मैसूरिन दत्तनगरदल्लिरुव श्री अवधूत दत्तपीठंनल्लि लोक कल्याणार्थ नवग्रह होमवन्नु नेरवेरिसलायितु। ಈ ನಿಮಿತ್ತ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠದ ಯಾಗಶಾಲೆಯಲ್ಲಿ ಮಂಡಲವನ್ನು ರಚಿಸಿ ವೇದ ಪಂಡಿತರು ಮತ್ತು ಋತ್ವಿಜರುಗಳಿಂದ ನವಗ್ರಹ ಹೋಮವು ನೆರವೇರಿತು। ಓಂ ಚಂದ್ರಾಯ ನಮಃ ಸ್ವಾಹಾ। ಓಂ ಚಂದ್ರಾಯ ನಮಃ ಸ್ವಾಹಾ। ಚಂದ್ರಾಯ ನಮಃ ಸ್ವಾಹಾ। ಓಂ ಚಂದ್ರಾಯ ನಮಃ ಸ್ವಾಹಾ। ಓಂ ಚಂದ್ರಾಯ ನಮಃ ಸ್ವಾಹಾ। ರಕಾಯ ನಮಃ ಸ್ವಾಹಾ। ಓಂ ಅಂಗಾರಕಾಯ ನಮಃ ಸ್ವಾಹಾ। ಶುಕ್ರಾಯ ನಮಃ ಸ್ವಾಹಾ। ಓಂ ಶುಕ್ರಾಯ ನಮಃ ಸ್ವಾಹಾ। ಓಂ ಶುಕ್ರಾಯ ನಮಃ ಸ್ವಾಹಾ। ಓಂ ಶುಕ್ರಾಯ ನಮಃ ಸ್ವಾಹಾ। ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಬಳಿಕ ಪವಿತ್ರ ದ್ರವ್ಯಗಳನ್ನು ಹೋಮಕುಂಡಕ್ಕೆ ಸಮರ್ಪಿಸಿ ಪೂರ್ಣಾಹುತಿ ಹಾಗೂ ಮಹಾಪೂಜೆಯನ್ನು ಮಾಡಲಾಯಿತು। ಹೋಮ ಕಾರ್ಯದಲ್ಲಿ ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ದತ್ತ ವಿಜಯಾನಂದ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು। ತಿರುಮಲದಲ್ಲಿರುವ ರಂಗನಾಯಕ ಮಂಟಪದಲ್ಲಿ ಸರ್ವಜನ ಸುಖ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಚತುರ್ವೇದ ಪಾರಾಯಣ ವೈಭವದಿಂದ ಜರುಗಿತು। ಧರ್ಮಗಿರಿ ವೇದ ವಿಜ್ಞಾನ ಪೀಠದ ವೇದ ಪಂಡಿತರಿಂದ ಕೃಷ್ಣ ಯಜುರ್ವೇದದಲ್ಲಿರುವ ಲೋಕಹಿತ ವಿಷವ್ಯಾಧಿ ನಿರ್ಮೂಲನಾ ಮಂತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡಲಾಗುತ್ತದೆ। ಇಂದಿನ ಜ್ಞಾನಗಂಗೋತ್ರಿಯ ಪ್ರಶ್ನೆ: ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ನಡೆಯುವ ಪುಣ್ಯಕ್ಷೇತ್ರ ಯಾವುದು? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟುತ್ತಲೇ ಇರುತ್ತವೆ. ಪ್ರಶ್ನೆಗಳ ತಳಹದಿಯ ಮೇಲೆ ನಮ್ಮ ಸನಾತನ ಸಂಸ್ಕೃತಿ ನಿಂತಿದೆ. ಗುರು ಶಿಷ್ಯರ ಸಂಬಂಧ ದೃಢವಾಗುವುದೇ ಪ್ರಶ್ನೆಗಳ ಮೂಲಕ. ಪ್ರಶ್ನೆ ಕೇಳುವುದು ಒಂದು ಕಲೆಯಾದರೆ ಅದಕ್ಕೆ ಉತ್ತರ ನೀಡುವುದು ಮತ್ತೊಂದು ಕಲೆ. ಈ ಕಲೆಗಳಿಗೆ ಕೊಟ್ಟ ರೂಪವೇ ಕಲ್ಪವೃಕ್ಷ. ಕಲ್ಪವೃಕ್ಷ ಪ್ರತಿ ಶನಿವಾರ ಮಧ್ಯಾಹ್ನ 4 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 2ರಲ್ಲಿ ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರೋಡ್ನ ಬೋವಿಪಾಳ್ಯದಲ್ಲಿರುವ ಶ್ರೀ ಕಾರ್ಯಸಿದ್ಧಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜಾದಿಗಳನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ದೇವಾಲಯ ಹಾಗೂ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ವರ್ಣರಂಜಿತ ಪುಷ್ಪಗಳಿಂದ ಅಲಂಕರಿಸಲಾಯಿತು.
ತದನಂತರ ಆರತಿಯನ್ನು ಬೆಳಗಿ ಪೂಜಿಸಲಾಯಿತು. ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಪಾರ್ವತಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ರೇಷ್ಮೆ ವಸ್ತ್ರ ಪರಿಮಳ ಭರಿತ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ಭಕ್ತಾದಿಗಳು ದೇವರುಗಳ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ನಂದಿನಿ ಲೇಔಟ್ನ ಸರಸ್ವತಿಪುರಂನಲ್ಲಿರುವ ಶ್ರೀ ಸತ್ಯಶಾಂತಿ ಗಣಪತಿ ದೇವಾಲಯದಲ್ಲಿ ಪೂಜೆಗಳು ವಿಶೇಷವಾಗಿ ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ನವವಸ್ತ್ರ ಹಾಗೂ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕರಿಸಲಾಯಿತು. ಬಳಿಕ ಸ್ವಾಮಿಗೆ ಅಷ್ಟೋತ್ತರ ಸಮರ್ಪಿಸಿ ಕರ್ಪೂರ ನಿರಾಜನವನ್ನು ಸಮರ್ಪಿಸಲಾಯಿತು. ಉಡುಪಿಯ ಕೃಷ್ಣಮಠದ ರಾಜಾಂಗಣದಲ್ಲಿ ಅದಮಾರು ಮಠದ ಶ್ರೀ ವಿಭುದೇಶ ತೀರ್ಥ ಶ್ರೀಪಾದರ ಆರಾಧನಾ ಮಹೋತ್ಸವದ ಅಂಗವಾಗಿ ಕಾಣಿಯೂರು ಮಠದ ಶ್ರೀಪಾದರು ಶ್ರೀ ವಿಭುದೇಶ ತೀರ್ಥ ಶ್ರೀಪಾದರಿಗೆ ನುಡಿನಮನ ಸಲ್ಲಿಸಿದರು. ಶ್ರೀ ಗುರುಭ್ಯೋ ನಮಃ. ಕೃಷ್ಣನ ಪೂಜಕರಾದಂತಹ ವಿಭುದೇಶರಲ್ಲಿ ಅನೇಕರು ಕಂಡಿದ್ದಾರೆ. ಅವರೆಂದೂ ಸಹಿತ ನಿಷ್ಠುರವಾದಿಗಳು. ಪೇಜಾವರ ಶ್ರೀಗಳವರು ಹೇಳಿದಂತೆ ಅತ್ಯಂತ ನಿಷ್ಠುರವಾದಿಗಳು, ನ್ಯಾಯದ ಪರ ನಿಲ್ಲುವವರು, ಅನ್ಯಾಯದ ಪರ ಅನ್ಯಾಯ ನಿರಾಕರಣೆ ಮಾಡುವವರು. ಯಾವಾಗಲೂ ಏನಾದರೂ ಅನ್ಯಾಯವಾದರೆ ಅದನ್ನು ವಿರೋಧಿಸ್ತಾ ಇದ್ದವರು ವಿಭುದೇಶ ತೀರ್ಥ ಶ್ರೀಪಾದರು. ಇಲ್ಲಿ ನ್ಯಾಯ ಇದೆಯೋ ಅದರ ಪರವಾಗಿ ನಿಂತವರು ವಿಭುದೇಶ ತೀರ್ಥ ಶ್ರೀಪಾದರು. ಅಷ್ಟೇ ಹಠವಾದಿಗಳು, ಅಷ್ಟೇ ಕಠೋರವಾದಿಗಳು. ವಿಭುದೇಶ ತೀರ್ಥರಲ್ಲಿ ಕಂಡದ್ದು ಅನೇಕ ಇದೆ. ಮುಖ್ಯವಾಗಿ ಅವರ ಸಮಯ ಪ್ರಜ್ಞೆ. ಬೆಂಗಳೂರಿನವರು ಒಬ್ಬರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. 5 ಗಂಟೆಗೆ ಏನೋ ಮೀಟಿಂಗಿಗೆ ಬರಬೇಕು, ಮಾತಾಡಲಿಕ್ಕಿದೆ ಅಂತ ಕರೆದು ಹೇಳಿದ್ರಂತ ಸ್ವಾಮಿಗಳ ಹತ್ರ. ವಿಭುದೇಶ ತೀರ್ಥ ಶ್ರೀಪಾದರಲ್ಲಿ ಅವ್ರು ಹೇಳಿದ್ರಂತ ವಿಭುದೇಶ ತೀರ್ಥಪಾದರು ಕರೆಕ್ಟು ಸರಿಯಾಗಿ 5 ಗಂಟೆಗೆ ಬರಬೇಕು, ನೀವು ಹೆಚ್ಚು ಕಮ್ಮಿ ಆಗಲೇಬಾರದು ಸಮಯ, ಕರೆಕ್ಟ್ 5 ಗಂಟೆ ಬರಬೇಕು ಅಂತ ಹೇಳಿದ್ರಂತೆ. ಇವರು ಹೋಗಬೇಕಾದ್ರೆ 5:10 ಏನೋ ಆಯಿತು ಕಾಣಿಸುತ್ತೆ, 10 ನಿಮಿಷ ತಡ ಆಯಿತು. ಕೂಡಲೇ ಹೇಳಿದ್ರಂತೆ ನಾಳೆ ಬನ್ನಿ ಅಂತ ಹೇಳಿ. ಅವ್ರು ಹೇಳಿದ್ರಂತೆ ಯಾಕೆ ಸ್ವಾಮಿ ಅಂತ ಹೇಳಿದರೆ, ನಾನು ಕರೆಕ್ಟು 5 ಗಂಟೆಗೆ ಬರಲಿಕ್ಕೆ ಹೇಳಿದ್ದೆ ನಿಮ್ಮ ಹತ್ರ, 5 ಗಂಟೆಗೆ ಬರಲಿಲ್ಲ ನೀವು, ಇನ್ನು ಸಮಯ ಇಲ್ಲ ನನಗೆ, ನಾಳೆ ಬನ್ನಿ ಅಂದರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಸಮಯದ ಬಗ್ಗೆ ಅಷ್ಟು ಒಂದೂ ಸಮಯವನ್ನು ವ್ಯರ್ಥ ಮಾಡುವವರಲ್ಲ ಅವರು. ಸಮಯದ ಆ ಪ್ರಜ್ಞೆ ವಿದೇಶರಲ್ಲಿ ಬಹಳ ಇತ್ತು, ಅಷ್ಟೇ ಕರ್ತವ್ಯ ಪ್ರಜ್ಞೆ. ಅವರು ಬೆಳಿಗ್ಗೆ ಎಲ್ಲ ಪೂಜೆಯನ್ನು ಮುಗಿಸುವವರು, ಎಲ್ಲ ಪೂಜೆಯನ್ನು ಮುಗಿಸಿ ಆಮೇಲೆ ಈ ಕಾಲೇಜಿಗೆ ನೋಡಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಹೋದವರು ತಿರುಗಿ ಬರು ಸಾಯಂಕಾಲ 5:00-6:00 ಬರುವುದು. ಅವರು ಅಲ್ಲಿಯ ತನಕ ಪೂರ್ತಿ ಆ ಕಾಲೇಜಿನ ಏನು ಗತಿಗಳು ಏನಿವೆಯೋ, ಹೇಗೆ ನಡೀತಾ ಇದೆ, ಯಾವ ಥರ ಪಾಠ ಹೇಳ್ತಾ ಇದ್ದಾರೆ, ಇವನ್ನೆಲ್ಲ ಗಮನಿಸ್ತಾ ಅದರ ಪೂರ್ತಿ ಕಾಳಜಿ ಅವರದ್ದು. ಒಂದು ಸಂಸ್ಥೆಯ ಬಗ್ಗೆ ಇರತಕ್ಕಂತಹ ಕಾಳಜಿ, ಆ ಆಸ್ತೆ ಅದು ಅತ್ಯಂತ ಅನನ್ಯವಾಗಿರತಕ್ಕಂತಹ ಆ ಆಸ್ತೆ ಅವರದ್ದು. ಪೂರ್ತಿ ಗಮನ ಕೊಟ್ಟು ನೋಡ್ತಾ ಇದ್ರು, ಎಲ್ಲವನ್ನೂ ಗಮನ ಕೊಟ್ಟು ನೋಡ್ತಾ ಇದ್ರು. ಎಲ್ಲಿ ಅವ್ಯವಸ್ಥವಾಗಿದೆ, ಯಾರಿಗೆ ತೊಂದರೆ ಆಗಿದೆ, ಎಲ್ಲವನ್ನು ಗಮನಿಸ್ತಾ ಅದನ್ನೆಲ್ಲ ಸರಿಪಡಿಸ್ತಾ ಒಂದು ವಿದ್ಯಾಲಯ ಯಾವ ತರಹ ನಡೆಯಬೇಕು ಎಂಬುದನ್ನು ತೋರಿಸಿಕೊಟ್ಟವರು ವಿಭುದೇಶ ತೀರ್ಥ ಶ್ರೀಪಾದರು ಅಂತ ನಾವು ಹೇಳಬಹುದು. ತಾವು ಪೂರ್ತಿ ಲೌಕಿಕವಾಗಿದ್ದೇವೆ, ಶಾಸ್ತ್ರವನ್ನು ಬಿಟ್ಟೇ ಬಿಟ್ಟಿದ್ದೇವೆ ಇಲ್ಲವೇ ಇಲ್ಲ, ಶಾಸ್ತ್ರದ ಆಳವಾದ ಜ್ಞಾನವೂ ಅವರಿಗೆ ಇತ್ತು. ಅದು ಉಪನಿಷತ್ತು ಆಗಲಿ, ನ್ಯಾಯಶಾಸ್ತ್ರವಾಗಲಿ, ಎಲ್ಲದರ ಆ ಜ್ಞಾನವನ್ನು ವಿಭುದೇಶ ತೀರ್ಥ ಶ್ರೀಪಾದರು ತಾವು ಹೊಂದಿದ್ದರು. ಅಂತಹ ಆ ವಿಭುದೇಶ ತೀರ್ಥ ಶ್ರೀಪಾದರ ಸ್ಮರಣೆಯನ್ನು ಎಷ್ಟು ಮಾಡಿದ್ರೂ ಸಹಿತ ಸಾಲದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಪಂಚಮುಖಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಪೂಜಾದಿಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಗರಿಕೆ,
ಕಡುಬಿನ ಹಾರ ಹಾಗೂ ಪರಿಮಳ ಭರಿತ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ತದನಂತರ ಸ್ವಾಮಿಗೆ ಅಷ್ಟೋತ್ತರ ಸಮರ್ಪಿಸಿ ಆರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಉಪಾಲಯದಲ್ಲಿರುವ ಶ್ರೀ ಈಶ್ವರ ಹಾಗೂ ಶ್ರೀ ಪಾರ್ವತಿ ಅಮ್ಮನವರನ್ನು ಅಲಂಕರಿಸಿ ಪೂಜಿಸಲಾಯಿತು. ಭಕ್ತಾದಿಗಳು ದೇವರುಗಳ ದರ್ಶನ ಪಡೆದು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ ವಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಅವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟನ್ನು ಸ್ಥಾಪಿಸಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಅನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ. ಉಡುಪಿಯ ಕೃಷ್ಣಮಠದ ರಾಜಾಂಗಣದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಉಷಾ ಪರಿಣಯ ಎಂಬ ಪ್ರಸಂಗವನ್ನು ವೀಕ್ಷಿಸೋಣ. ಯದುಗಿರಿ ಯತಿರಾಜ ಮಠದ ಆಶ್ರಯದಲ್ಲಿ ಶ್ರೀರಾಮಾನುಜ ಕಲಾಕ್ಷೇತ್ರ ಕಲಾವಿದರಿಂದ ಜರುಗಿದ ಕೊಳಲು ವಾದನ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾಥ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶ್ರೀ ವಿನಯ್ ರೆಡ್ಡಿ ಅವರಿಂದ ನಡೆದಂತಹ ಹರಿಕಥೆ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಯಾರೇ ರಂಗನ ಕರೆಯ ಬಂದವರು
ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ ಪ್ರಶ್ನೆ. ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ನಡೆಯುವ ಪುಣ್ಯಕ್ಷೇತ್ರ ಯಾವುದು? ಸರಿಯಾದ ಉತ್ತರ ಶ್ರೀ ಚೆಲುವನಾರಾಯಣನ ಸನ್ನಿಧಿ ಮೇಲುಕೋಟೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಮತ್ತೆ ನಮ್ಮ ನಿಮ್ಮ ಮುಂದಿನ ಭೇಟಿ ನಾಳೆ ರಾತ್ರಿ 10 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 2ರಲ್ಲಿ. ಓಂ ನಮೋ ವೆಂಕಟೇಶಾಯ.